ಕೇಂದ್ರದ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು 2023 ಫೆಬ್ರವರಿ 1 ರಂದು ಮಂಡಿಸುತ್ತಿರುವ ಬಜೆಟ್ನಲ್ಲಿ ಏನೆಲ್ಲ ಇರಲಿದೆ ಹಾಗೂ ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಾಗೂ ರಾಜ್ಯದ ಬಡ ರೈತರಿಗೆ ಹಾಗೂ ನಮ್ಮ ಕರ್ನಾಟಕಕ್ಕೆ ಮತ್ತು 60 ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಸೇರಿದಂತೆ ಅಂಗವಿಕಲರಿಗೆ ಹಾಗೂ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಬಂಪರ್ ಘೋಷಣೆಗಳನ್ನು ನೀಡಲಾಗಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ಈ ಬಾರಿ ಕೇಂದ್ರ ಸರ್ಕಾರ ಮಂಡಿಸುತ್ತಿರುವ ಬಜೆಟ್ ಉತ್ತಮವಾಗಿ ಇರಲಿ ಎನ್ನುವುದಾದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಫೆಬ್ರವರಿ 1 ರಂದು ಮಂಡನೆಯಾಗಲಿರುವ ಕೇಂದ್ರ ಬಜೆಟ್ ಬಗ್ಗೆ ನಿರೀಕ್ಷೆ ಗರಿಕೆದರಿದೆ ಕೇಂದ್ರದ ಮುಂಗಡ ಪತ್ರದಲ್ಲಿ ಕರ್ನಾಟಕದ ಜನರನ್ನು ಮೆಚ್ಚಿಸುವ ವಿಶೇಷ ಪ್ಯಾಕೇಜ್ ಯೋಜನೆಗಳನ್ನು ಘೋಷಿಸುವ ಮೂಲಕ ಪ್ರತಿಪಕ್ಷಗಳ ಓಟಕ್ಕೆ ಲಗಾಮು ಹಾಕುವ ಸಾಧ್ಯತೆಗಳಿವೆ ಎಂಬ ಲೆಕ್ಕಾಚಾರ ರಾಜ್ಯ ಬಿಜೆಪಿಯದ್ದಾಗಿದೆ ರಾಜ್ಯವನ್ನು ಪ್ರತಿನಿಧಿಸುತ್ತಿರುವ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಚುನಾವಣೆ ಹಿನ್ನೆಲೆ ರಾಜ್ಯಕ್ಕೆ ಹೆಚ್ಚಿನ ಉದಾರತೆ ತೋರಬಹುದು ಎಂದು ಉದ್ಯಮ ಮತ್ತು ವಹಿವಾಟು ವಲಯ ಆಶಾಭಾವನೆಯನ್ನು ಹೊಂದಿದೆ ಬೂತ್ ಗೆದ್ದರೆ ರಾಜ್ಯವನ್ನು ಜಯಿಸುತ್ತೇವೆ ಎಂಬ ಗುಜರಾತ್ ತಂತ್ರಗಾರಿಕೆಯನ್ನು ಕರ್ನಾಟಕಕ್ಕೆ ಅನ್ವಯಿಸಿ ಪೂರಕ ಕಾರ್ಯ ಯೋಜನೆ ಜಾರಿಗೊಳಿಸಲಾಗಿದೆ ಬಜೆಟ್ ಬೇಡಿಕೆ ಕುರಿತು ರಾಜ್ಯ ಸರ್ಕಾರ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದು ಜಲಸಂಪನ್ಮೂಲ ಹಾಗೂ ಹಣಕಾಸು ಇಲಾಖೆಗೆ ಸಂಬಂಧಿಸಿದ ಯೋಜನೆಗಳತ್ತ ಹೆಚ್ಚು ಗಮನ ಸೆಳೆದಿದೆ ಮೂಲ ಸವಲತ್ತು ಅಭಿವೃದ್ಧಿ ಕೃಷಿ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ 15ನೇ ಹಣಕಾಸು ಶಿಫಾರಸು ಪ್ರಕಾರ ಬಾಕಿ ಹಣ ಪಾವತಿ ಬಗ್ಗೆಯೂ ಪ್ರಸ್ತಾಪಿಸಿದೆ ಎಂದು ಮೂಲಗಳು ತಿಳಿಸಿವೆ ಭವಿಷ್ಯದ ಆರ್ಥಿಕ ನಗರಿ ಎಂದೇ ಬಿಂಬಿತವಾಗಿರುವ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಫಿನ್ಟೆಕ್ ಸಿಟಿ ಮಂಜೂರು ಮೆಟ್ರೋ ವಿಸ್ತರಣೆ ಮೂಲ ಸವಲತ್ತು ಸೇರಿ ಬೆಂಗಳೂರಿಗೆ ವಿಶೇಷ ಪ್ಯಾಕೇಜ್ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಮಂಜೂರು ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಯೋಜನೆಗೆ ಮಾನ್ಯತೆ ನೀರಾವರಿ ಕಾಲುವೆಗಳ ಜಾಲಗಳ ನವೀಕರಣ ಆಧುನೀಕರಣಕ್ಕೆ ನೆರವು ಸ್ಮಾರ್ಟ್ ಸಿಟಿ ಯೋಜನೆಗೆ ರಾಜ್ಯದ ಇನ್ನಷ್ಟು ನಗರಗಳ ಸೇರ್ಪಡೆ ಶಿವಮೊಗ್ಗ ಕಲಬುರ್ಗಿ ವಿಜಯಪುರ ವಿಮಾನ ನಿಲ್ದಾಣಗಳು ಮೇಲ್ದರ್ಜೆಗೆ ಹಸಿರು ಇಂಧನ ಉತ್ಪಾದನೆಗೆ ಪ್ರೋತ್ಸಾಹಗಳು ಹೆಚ್ಚಿನ ಅನುದಾನ ಮೈಸೂರು ಬೆಂಗಳೂರು ತುಮಕೂರಿಗೆ ಹೈಸ್ಪೀಡ್ ರೈಲ್ವೆ ಆ ಯೋಜನೆಗೆ ಅಸ್ತು ಆಹಾರ ಸಂಸ್ಕರಣೆ ಬಲಕ್ ಡರ್ಗ್ ಪಾರ್ಕ್ ಮೆಗಾ ಜವಳಿ ಪಾರ್ಕ್ ಮಂಜೂರು ಹಸಿರು ಬಂದರಗಳ ಅಭಿವೃದ್ಧಿ ಕರಾವಳಿ ಉದ್ಯೋಗ ವಲಯ ಸೃಷ್ಟಿ ಕಲ್ಯಾಣ ಕರ್ನಾಟಕ ಪ್ರದೇಶ ವಿಶೇಷ ಹೂಡಿಕೆ ವಲಯವಾಗಿ ಪರಿಗಣನೆ ಬೆಳಗಾವಿ ಧಾರವಾಡಕ್ಕೆ ಕೈಗಾರಿಕಾ ಹಾಗೂ ಸಮರ್ಪಿತ ಫೈಟ್ ಕಾರಿಡಾರ್ ಆಟೋಮೊಬೈಲ್ ತಯಾರಿಕಾ ವಲಯಗಳಿಗೆ ವಿಶೇಷ ಉತ್ತೇಜನ ಕ್ರಮ